ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಅವಳ ಬಗ್ಗೆ ಇನ್ನಷ್ಟು ವಿಚಾರಿಸ್ತೀನಿ, ಅವಳನ್ನ ನಿನ್ ಜೊತೆ ಮದ್ವೆ ಮಾಡೇ ಮಾಡ್ತೀನಿ, ನೀನ್ ಧೈರ್ಯವಾಗಿರು. ಸರಿ ಅಮ್ಮ. ನನಗ್ ಕೆಲ್ಸ ಇರಲ್ವಾ? ನಾನ್ ಬೇಗ ಪೂಜೆ ಮುಗಿಸ್ಕೊಂಡು ಹೋಗ್ಬೇಕು, ಸ್ವಲ್ಪ ತಡ್ಕೋ. ಸ್ವಲ್ಪ ಹದ್ದು ಬಸ್ತಲ್ಲಿದ್ರೆ ಸರಿ, ಇಲ್ಲ ಅಂದ್ರೆ ನನ್ ಕೆಪಾಸಿಟಿ ಏನಂತ ತೋರಿಸ್ಬೇಕಾಗತ್ತೆ. ಎಷ್ಟು ಅಹಂಕಾರ ಇದೆ ಅವಳಿಗೆ. ಅವಳಿಗೆ ಎಷ್ಟಿದೆ ಅಂದ್ಮೇಲೆ ಇನ್ನು MLAಗೆ ಎಷ್ಟಿರ್ಬೇಡ. ಹೆಸರು ತಕ್ಕಾಗೆ ವಿಷ ಕಾರ್ತಾಳೆ. ಮೊದ್ಲೇ MLA ಹೆಂಡತಿ ಅಂತ ಗೊತ್ತಿದ್ರೆ ಸ್ವಲ್ಪ ಸಮಾಧಾನದಿಂದ ಮಾತಾಡ್ತಿದ್ದೆ. ಈ ಮನೆ ಟೆನ್ಷನ್ ಇಂದ ಎಲ್ಲ ಹಾಳಾಗೋಯ್ತು. ಯಾರಿದು ಹೇಳ್ ನೋಡೋಣ. ರೇಖಕ್ಕ. ಅಯ್ಯಯ್ಯೋ ಅಯ್ಯಯ್ಯೋ ಗುಲಾಬಿ, ನಾನೇ ಅಂತ ನಿನ್ಗೆ ಹೆಂಗ್ ಗೊತ್ತಾಯ್ತು? ಎಷ್ಟು ವರ್ಷದಿಂದ ನಾನ್ ನಿಮ್ ಜೊತೆಲಿ ಇದ್ದೀನಿ, ನೀವ್ ಯಾರು ಅಂತ ನನಗ್ ಗೊತ್ತಾಗಲ್ವಾ? ಅಯ್ಯೋ ಕೂತ್ಕೊಳ್ಳಿ. ಯಾವಾಗ ಬಂದ್ರಿ? 29 ವರ್ಷ ಆಯ್ತು. ಎಲ್ರು 35 ಅಂತಿದ್ರು. ಯಾರಿಗೂ ಹೇಳ್ಬೇಡ ರೇಖಾ, ಯಾರಿಗೂ ಹೇಳ್ಬೇಡ ಅಂತ ಊರೆಲ್ಲ ನೀವೇ ಸಾರ್ಕೊಂಡ್ ಬಂದಿದ್ದೀರಾ. ಅಲ್ಲ ರೀ, 5 ವರ್ಷದಿಂದ 29 ವರ್ಷ ಅಂತಾನೆ ಹೇಳ್ಕೊಂಡ್ ಬಂದಿದ್ದೀರಾ. 5 ವರ್ಷ ಅಲ್ಲ, 8 ವರ್ಷದಿಂದ ಹೀಗೆ ಹೇಳ್ತಿದಾರೆ. ಹೌದಕ್ಕ, ನನಗೆ ಬೇಬಿ ಸಿಟಿಂಗ್ ಸ್ಕೂಲ್ ಸೇರಿಸಿದ್ದು ರೇಖಾ ಆಂಟಿನೇ. ಅಯ್ಯಯ್ಯೋ ಸಾರಿ ಸಾರಿ, ರೇಖಾ ಕಣೆ. ಯಾಕೆ ನಿಮ್ ಅಮ್ಮಂಗೆ ಅಮ್ಮ ಅಂತ ಹೇಳ್ಬಿಡಪ್ಪ ಸಮರ್ಥ. ಐ ಕರೆಕ್ಟ್ ಅಲ್ವಾ? ಸಾರಿ ಸಾರಿ. ಹೇಗಿದ್ದೀರಾ ಮೇಡಮ್ ಅವ್ರೆ? ಹೇಗಿದ್ದೀರಾ ಅಂತ ಕೇಳ್ತಿರಲ್ಲ, ಅವ್ರು ನೋಡಿದ್ರೇನೆ ಗೊತ್ತಾಗಲ್ವಾ. ಒಳ್ಳೆ ಟ್ರೀಟ್ಮೆಂಟ್, ತಲೆ ತುಂಬಾ ಮಸಾಜು, ಹೊಟ್ಟೆ ತುಂಬಾ ಮುದ್ದೆ, ಕಣ್ ತುಂಬಾ ನಿದ್ದೆ. ಅಲ್ಲ ನಾನೇನು ಚೆನ್ನಾಗಿದ್ದೀನಿ, ಆದ್ರೆ ಇಲ್ಲಿಗೆ ಬಂದ್ಮೇಲೆ ತುಂಬಾ ಬೇಜಾರಾಗ್ತಾ ಇದೆ. ಯಾಕೆ ಅಂತ ಕೇಳ್ತಾ ಇದೆಯಲ್ಲ, ನಿನ್ನ ನಿಮ್ಮ ಅತ್ತೆ ಸೊಸೆ ಅಂತ ಒಪ್ಕೊಂಡಿಲ್ವಲ್ಲ, ಅದಕ್ಕೆ ನನ್ ಮನ್ಸಿಗೆ ತುಂಬಾ ಬೇಜಾರಾಗ್ತಾ ಇದೆ. ಅದ್ ಬಿಡಿ ರೇಖಕ್ಕ, ಅದು ಮುಗಿದೇ ಇರೋ ಕತೆ. ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ನಿಮ್ ಆರೋಗ್ಯನ ಹಾಳು ಮಾಡ್ಕೋಬೇಡಿ. ಇವಾಗ ಅಲ್ಲಿಂದ ನನ್ಗೆ ಏನ್ ತಂದಿದ್ದೀರಾ ಹೇಳಿ. ಅಲ್ಲ ಗುಲಾಬಿ, ಸೀತಮ್ಮ ನಿಮ್ಗೆ ಅಷ್ಟೆಲ್ಲ ಅವಮಾನ ಮಾಡಿದ್ರು, ನನ್ಗೇನು ಆಗಿ ಇಲ್ಲ ಅನ್ನೋ ತರ ಇದೆಯಲ್ಲ, ನಿನ್ಗೆ ಬೇಜಾರಾಗ್ತಿಲ್ವಾ? ಹೇಳದ್ನಲ್ಲ ಮಾಲಿನಿ, ಎಲ್ಲ ನನ್ನ ಹಣೆ ಬರಹ, ನಾನು ಏನು ಮಾಡೋದಕ್ಕಾಗಲ್ಲ. ಹಾಗಂತ ನಾವು ಸುಮ್ನೆ ಇರಕ್ಕಾಗತ್ತಾ? ನಿಮ್ಮಿಬ್ರು ನಾ ಒಂದು ಮಾಡ್ಲೇಬೇಕು, ಆಗ್ಲೇ ಎಲ್ರೂ ಈ ಮನೇಲಿ ಸಂತೋಷವಾಗಿರಕ್ ಸಾಧ್ಯ, ಇಲ್ಲ ಅಂದ್ರೆ ಬರೀ ಗೋಳು. ರೇಖಾ ಮೇಡಮ್ ಅವ್ರೆ, ಹಂಗೆ ಒಂದ್ ತೆಗೆದ್ ಬಿಡಿ. ಏನ್ರಿ ಬಿಡು ಅಂತ ಹೇಳಿದ್ರಲ್ಲ, ಅದಕ್ಕೆ ಬಿಡಕ್ ಹೋಗ್ತಾ ಇದ್ದೆ. ಮೇಡಮ್ ಅವ್ರೆ, ನಾನ್ ಹೇಳಿದ್ದು ಅತ್ತೆ ಸೊಸೆನ ಒಂದ್ ಮಾಡಕ್ಕೆ ಒಂದ್ ಒಳ್ಳೆ ಐಡಿಯಾನ ತೆಗೆದ್ ಬಿಡಿ ಅಂತ. ಓ ಹಂಗ, ಮತ್ತೆ ತಲೆ ಕೆರಿತವ್ರ ಮೇ. ಏನ್ ಗೊತ್ತಾ, ಈ ರೀತಿ ಸಂಸಾರದಲ್ಲಿ ಗಲಾಟೆಗಳಾದಾಗ ಪೂಜೆ ಮಾಡಿಸಿದ್ರೆ ಸರಿ ಹೋಗುತ್ತೆ ಅಂತ ನನಗನ್ನಿಸ್ತಾ ಇದೆ. ಅಕ್ಕ ಯಾ ಪೂಜೆ ಅಂತ ಹೇಳಿ ಅಕ್ಕ, ನಾನ್ ಮಾಡಿಸ್ತೀನಿ. ಸಮರ್ಥ್, ಮಂಗಳ ಗೌರಿ ಪೂಜೆ ಮಾಡಿಸ್ಬೇಕು. ಈಗ ಪಾರ್ವತಿ ತನ್ನ ಸಮಸ್ಯೆಗಳನ್ನೆಲ್ಲ ದೂರ ಮಾಡಿ ಶಿವನ ಹೆಂಡತಿ ಆಗ್ಲಿಲ್ವಾ, ಅದೇ ರೀತಿ ಗುಲಾಬಿ ಮಂಗಳ ಗೌರಿ ವ್ರತ ಮಾಡಿ ನೀವಿಬ್ರು ಒಂದಾಗ್ಬೋದಲ್ವಾ? ಆಗ ಸೀತಾದೇವಿ ಅವರು ನಿಮ್ಮಿಬ್ರನ್ನ ಒಪ್ಕೋತಾರೆ. ಹೇಗಿದೆ ನನ್ನ ಐಡಿಯಾ? ರೇಖಾ, ಏನ್ರಿ ಟ್ರೀಟ್ಮೆಂಟ್ ತಗೊಂಡ್ ಬಂದ ತಕ್ಷಣ ನಿಮ್ ತಲೆ ಇಷ್ಟು ಚುರುಕಾಗೋಡ್ತದೆ, ಸಖತ್ತಾಗಿದೆ ರೀ ಐಡಿಯಾ. ಅಯ್ಯೋ, ನಮ್ ಸಿಸ್ಟರ್ ಲೈಫ್ ಅಲ್ಲೂ ಇದೇ ತರ ಆಗಿತ್ತು, ಪೂಜೆ ಮಾಡಿದ್ಮೇಲೆ ಸರಿ ಹೋಯ್ತಂತೆ. ನಿಮ್ಗೆ ಯಾರು ಸಿಸ್ಟರೇ ಇಲ್ವಲ್ಲ? ಏ ಹಾಸ್ಪಿಟಲ್ ಅಲ್ಲಿ ನನ್ನ ನೋಡ್ಕೊಳ್ತಾ ಇದ್ರಲ್ಲ ಸಿಸ್ಟರ್, ಅವ್ರ ಲೈಫ್ ಅಲ್ಲಿ ಆ ಸಿಸ್ಟರಾ? ಇಲ್ಲ ರೇಖಕ್ಕ, ನನ್ಗೆ ಈ ಪೂಜೆ ರೋತದಲ್ಲೆಲ್ಲ ನಂಬಿಕೆ ಹೋಗ್ಬಿಟ್ಟಿದೆ. ನನ್ಗೊಂದ್ಸಲ ಯಾಕಾದ್ರೂ ಪೂಜೆ ಮಾಡ್ತೀನೋ ಅಂತ ಅನ್ಸುತ್ತೆ. ಒಳ್ಳೆಯವರಿಗೆ ಕಾಲ ಇಲ್ಲ. ಗುಲಾಬಿ, ನಿನಗ್ ಮಾತ್ರ ನೀನ್ ಒಳ್ಳೆಯವಳಾಗಿದ್ರೆ ಸಾಕ, ಎಲ್ರ ಹತ್ರನು ನೀನು ಒಳ್ಳೆಯವಳು ಅಂತ ಹೇಳಿಸ್ಕೋಬೇಕು. ನೋಡು, ಸೀತಮ್ಮನ್ ಮನ್ಸನ್ನ ನೀನ್ ಗೆಲ್ಬೇಕು ಅಂದ್ರೆ ನೀನ್ ಈ ವ್ರತನ ಮಾಡ್ಲೇಬೇಕು. ಇಲ್ಲ ಅನ್ನೋ ಅಕ್ಕ, ನನ್ಗೆ ಈ ವ್ರತ ಮಾಡೋದಕ್ಕೆ ಮನ್ಸಿಲ್ಲ. ಗುಲಾಬಿ ಮೇಡಮ್ ಅವರೇ, ಹಾಗೆಲ್ಲ ಹೇಳೋದಕ್ ಹೋಗ್ಬೇಡಿ. ಇದರಿಂದ ಒಳ್ಳೇದಾಗತ್ತೆ ಅಂದ್ರೆ ನೀವ್ ಯಾಕೆ ಮಾಡಬಾರ್ದು? ನಿಮ್ ತಾಳಿ ಭಾಗ್ಯನೂ ಗಟ್ಟಿಯಾಗತ್ತೆ. ಹಾ.
ಮಾಡ್ತಿದ್ಯಾ ಗುಲಾಬಿ? ನಾವೆಲ್ಲ ಹೇಳ್ತಾ ಇರೋದು ನಿನ್ನ ಒಳ್ಳೇದಕ್ಕೆ ತಾನೆ. ನೀನ್ ಮದ್ವೆ ಆಗಿ ಬಂದಾಗಿಂದ ನೀನ್ ನರಳೋದನ್ನ ನೋಡಿ ನಮಗ್ ಸಾಕಾಗೋಗಿದೆ. ಒಂದ್ ಪೂಜೆ ಮಾಡೋದ್ರಿಂದ ನಿನ್ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ ಅಂದ್ರೆ ಯಾಕೆ ಮಾಡಬಾರ್ದು? ದಯವಿಟ್ಟು ಮಾಡು ಗುಲಾಬಿ, ನಾವೆಲ್ಲ ನಿಮ್ ಸಪೋರ್ಟ್ಗೆ ಇರ್ತೀವಿ. ಇಲ್ಲ ಮಾಲಿನಿ, ಮನ್ಸಿಲ್ದೆ ಪೂಜೆ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಪೂಜೆ ವಿಷಯದಲ್ಲಿ ನನ್ನ ಯಾರು ಬಲವಂತ ಮಾಡ್ಬೇಡಿ ಪ್ಲೀಸ್. ಹಾಗಾದ್ರೆ ನಿನ್ ಸಂಸಾರ ಸರಿ ಹೋಗೋದ್ ನಿನಗೆ ಇಷ್ಟ ಇಲ್ವಾ? ಇಷ್ಟ ಇದೆ, ಆದ್ರೆ ನಾನು ಪೂಜೆ ಮಾಡೋದ್ರಿಂದ ಅವ್ರ ಮನ್ಸು ಬದಲಾಯಿಸ್ತಾರೆ ಅಂತ ನನಗೆ ಅನ್ಸ್ತಾ ಇಲ್ಲ. ಅದಕ್ಕೆ ಪೂಜೆ ಮಾಡೋದಕ್ಕೆ ಮನ್ಸು ಬರ್ತಿಲ್ಲ. ಸರಿ ಗುಲಾಬಿ, ನಿನ್ನ ಬಲವಂತ ಮಾಡಲ್ಲ. ಏನೋ ನಿನ್ ಪರಿಸ್ಥಿತಿ ಸರಿ ಹೋಗ್ಲಿ ಅಂತ ಹೀಗ ಹೇಳಿದ್ವಿ ಅಷ್ಟೆ. ನೋಡು, ಯಾವ್ದಕ್ಕೂ ಸರಿಯಾಗಿ ಯೋಚನೆ ಮಾಡು. ನಾಳೆ ಮಂಗಳವಾರ, ಪೂಜೆ ಮಾಡೋದಕ್ಕೆ ಒಳ್ಳೆ ದಿನ. ಸರಿ, ಯೋಚನೆ ಮಾಡಿ ಹೇಳ್ತೀನಿ. ಹಲೋ ರೀ, ನಿಮ್ ಮಗ ಒಂದ್ ಹುಡುಗಿನ ಲವ್ ಮಾಡಿದನಂತೆ. ಈಗ ತಾನೇ ಆ ವಿಚಾರ ಹೇಳ್ದ. ನಾನು ಸಂತೋಷದಿಂದ ಅವಳನ್ನ ನಮ್ಮನೆ ಸೊಸೆ ಮಾಡ್ಕೊಳಕ್ ಒಪ್ಕೊಂಡಿದೀನಿ. ರೀ, ನೀವ್ ಬನ್ನಿ, ಡೀಟೇಲ್ ಆಗಿ ಮಾತಾಡೋಣ. ಓಕೆ, ಬಾಯ್. ಯಾಕೋ ಮಗ್ನೆ ಡಲ್ ಆಗಿದ್ಯಾ? ನಾನ್ ಹೇಳ್ದೆ ತಾನೇ ಆ ಹುಡುಗಿನ ನಮ್ಮನೆ ಸೊಸೆ ಮಾಡ್ಕೊಳ್ಳೋಣ ಅಂತ. ಅಂದ್ರೂ ನೀನ್ ಯಾಕೆ ಡಲ್ ಆಗಿದ್ಯಾ? ಅಮ್ಮ, ನಿನ್ ಮಾತಿನ ಮೇಲೆ ನನಗ್ ನಂಬಿಕೆ ಇದೆ. ನೀನು ಅಪ್ಪ ಏನಾರು ಅನ್ಕೊಂಡ್ರೆ ಅದ್ ಮಾಡೇ ಮಾಡ್ತೀರಾ ಅಂತನೂ ಗೊತ್ತು. ಆದ್ರೆ ಇನ್ನೊಂದು ವಿಷಯ ನಿನ್ನ ಹತ್ರ ಮುಚ್ಚಿಟ್ಟಿದ್ದೀನಿ. ಏನು ಅದು? ಅವಳಿಗೆ ಆಲ್ರೆಡಿ ಮದ್ವೆ ಆಗಿದೆಯಮ್ಮ. ಏನೋ ಹೇಳ್ತಾ ಇದೀಯ ನೀನು. ಹೋಗಿ ಹೋಗಿ ಮದ್ವೆ ಆಗಿರೋ ಹುಡುಗಿನ ಮದ್ವೆ ಆಗ್ಬೇಕು ಅನ್ಕೊಂಡಿದ್ಯಾ? ಏನ್ ಬಂದಿದ್ಯೋ ನಿನ್ಗೆ? ನಮ್ ಮಾನ ಮರ್ಯಾದೆ ಕಳಿಯಕ್ಕೆ ಹುಟ್ಟಿದ್ಯೇನೋ? ಮೊದ್ಲೇ ಈ ವಿಚಾರ ನನಗೆ ಗೊತ್ತಿದ್ರೆ ನಿನಗ್ ನಾನ್ ಮಾತೇ ಕೊಡ್ತಾ ಇರ್ಲಿಲ್ಲ. ಛೀ, ಎಲ್ಲ ಹಾಳಾಗೋಯ್ತು. ಅಮ್ಮ, ಅವಳಿಗೆ ಮದ್ವೆ ಆಗಿದೆ ಅಂತ ಹೇಳಿದ್ನ ಹೊರತು ನಿಜವಾಗ್ಲೂ ಮದ್ವೆ ಆಗಿದೆ ಅಂತ ಹೇಳಿದ್ನ? ಹುಚ್ಚುಚ್ಚಿನ ತರ ಮಾತಾಡ್ಬೇಡ ಕಣೋ. ನೀನ್ ಹುಚ್ಚಿನ ತರ ಮಾತಾಡಿ ನನಗ್ ತಲೆ ಕೆಡ್ಸ್ಬೇಡ ನೀನು. ಅಲ್ಲ ಕಣೋ, ನಿಜ ಮದ್ವೆ ಸುಳ್ಳು ಮದ್ವೆ ಅಂತ ಏನಾರು ಇರುತ್ತೆ ನಮ್ಮ ಮದ್ವೆನಲ್ಲಿ? ನೋಡು, ಈ ವಿಚಾರ ಮಾತಾಡೋದ್ರಲ್ಲಿ ವೇಸ್ಟ್. ನಾನು ನೀನು ಹೇಗ್ ಬುದ್ಧಿ ಕಲ್ಸ್ಬೇಕು ಅಂತ ಯೋಚನೆ ಮಾಡೋಣ. ಅಮ್ಮ, ನಾನು ಹೇಳೋದನ್ನ ಕೇಳು. ನಿನ್ಗೆ ನಿಜ ಅನ್ಸಿದ್ರೆ ಆಮೇಲೆ ನೀನ್ ಹೇಳ್ದಾಗೆ ನಾನು ಕೇಳ್ತೀನಿ. ಸರಿ, ಅದೇನ್ ಹೇಳು. ಮತ್ತೆ ಹುಚ್ಚುಚ್ಚಿನ ತರ ಮಾತಾಡಿದ್ರೆ ನಾನು ಸುಮ್ನೆ ಇರೋದಿಲ್ಲ. ಅಮ್ಮ, ನಾನು ಗುಲಾಬಿನ ಮದುವೆ ಆಗ್ಬೇಕು ಅಂತ ಒಂದು ಸಾರಿ ಪ್ಲಾನ್ ಮಾಡಿ ಅವಳನ್ನ ಕಿಡ್ನಾಪ್ ಮಾಡ್ಕೊಂಡೋದೆ.